ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಪಿ ಆರ್ ಕೆ ಚಾನಲ್. ಇವತ್ತಿನ ವಿಷಯ ಬಂದು ಅದರ್ ಫೈಲ್ಸ್ ಅಂತ ಇರುತ್ತೆ ಸ್ಟೋರೇಜಲ್ಲಿ, ಅದನ್ನ ಹೇಗೆ ಡಿಲೀಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಹಾಕಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಅನ್ನೋದನ್ನು ಮರಿಬೇಡಿ. ಬನ್ನಿ ಸೆಟ್ಟಿಂಗ್ಗೆ ಹೋಗೋಣ. ಈಗ ತೋರಿಸ್ಕೊಡ್ತೀನಿ ಹೇಗೆ ಅದನ್ನು ಡಿಲೀಟ್ ಮಾಡೋದು ಅಂತೇಳಿ. ಸ್ಟೋರೇಜ್ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಅದರ್ ಫೈಲ್ಸ್ ಅಂತ ಇದೆ, ಅದು 4.74 GB ಇದೆ. ಅದನ್ನ ಹೇಗೆ ಡಿಲೀಟ್ ಮಾಡೋದು ಆಗಲ್ವಲ್ಲ, ಅದೆಲ್ಲಿದೆ ಏನದು ಅಂತೇಳಿ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಅದನ್ನ ತಿಳಿಸ್ಕೊಡ್ತೀನಿ ನೋಡಿ. ಈಗ ಪ್ಲೇಸ್ಟೋರಿಗೆ ಬಂದು ಸ್ಟೋರೇಜ್ ಅನಾಲಿಸಿಸ್ ಅಂತ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಓಪನ್ ಮಾಡೋಣ. ಓಪನ್ ಆಗಿದೆ ಆ್ಯಪ್. ಫೈಲ್ ಕ್ಯಾಟಗರಿ ಅಂತ ಇದೆ, ಫೈಲ್ ಕ್ಯಾಟಗರಿಗೆ ಬಂದರೆ ಅದರ್ ಫೈಲ್ಸ್ ಅನ್ನೋದು ತೋರಿಸುತ್ತೆ ನಿಮಗೆ ನೋಡಿ. ಇಲ್ಲಿ ತೋರಿಸ್ತಾ ಇದೆ ಅದರ್ಸ್ ಅಂತೇಳಿ. ಅದರ್ಸ್ ಅಂದರೆ 3.50 ಅಷ್ಟು ಜಿ ಬಿ ಇಷ್ಟಿದು ಕ್ಯಾಚ್ ಆಗಿದೆ. ಅದನ್ನ ಡಿಲೀಟ್ ಮಾಡೋದು ಹೇಗೆ ನೋಡಿ, ಎಲ್ಲ ಓಪನ್ನೇ ಆಗಲ್ಲ, ಏನು ಏನೋ ಓಪನ್ನೇ ಆಗಲ್ಲ ನೋಡಿ. ಇದು 4 bytes ಇದೆ ಅಷ್ಟೇ, ಇದು ಬ್ಯಾಕ್ ಬನ್ನಿ. ಹೇಗೆ ಡಿಲೀಟ್ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ಅದರ್ ಫೈಲ್ಸು, ಈ ವೀಡಿಯೋಸು, ಇಮೇಜಸ್ಸು, ಡಾಟಾ ಫೈಲ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಇದು ಯಾವುದು ಡಿಲೀಟ್ ಮಾಡಲಿಕ್ಕೆ ಹೋಗ್ಬೇಡಿ. ಅದರ್ ಫೈಲ್ಸ್ ಅಂತ ಇರುತ್ತಲ್ಲ, ಅದರಲ್ಲಿ ಒಂದು ಫೈಲ್ಸ್ ಅಂತ ಇದೆ ನೋಡಿ, ಅದರ ಒಂದು ಯಾವ್ದು ಬೇಕಾದ್ರೂ ಡಿಲೀಟ್ ಮಾಡ್ಬೋದು ನೀವು. ಇವಾಗ ಒಂದು ಡಿಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಒಂದು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿ, ಆಲ್ ಸೆಲೆಕ್ಟ್ ಕೊಡಿ, ಡಿಲೀಟ್ ಅಂತ ಇದೆಯಲ್ಲ ಪ್ರೆಸ್ ಮಾಡಿ, ಡಿಲೀಟ್ ಅನ್ ಫೈಲ್ ಅಂತ ಓಕೆ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಹೀಗೆ ಡಿಲೀಟ್ ಮಾಡಿದಾಗ ಇದು ಮಿನಿಮಮ್ ಒಂದು 0.5 GB ಅಷ್ಟು, ಅಂದರೆ 500 GB ಅಷ್ಟು ಮಿಕ್ಕುತ್ತೆ, ಮತ್ತು ರನ್ ಆಗುತ್ತೆ ಫೈಲ್ಸ್ಗಳು. ವೀಕ್ಲಿ ಅಥವಾ ಮಂತ್ಲಿ ಒಂದು ಸಲ ಇದನ್ನ ಡಿಲೀಟ್ ಮಾಡಿ, ಅಂದರೆ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟರು, ಮೆಸೆಂಜರ್ಸ್ಗಳೆಲ್ಲ ಯೂಸ್ ಮಾಡಿರ್ತಾರಲ್ಲ, ಅದು ಕ್ಯಾಚ್ ಆಗಿರ್ತಿದ್ದು ಬೇಸಿಕಲಿ. ಅವಾಗ ಕ್ಲೀನ್ ಮಾಡ್ತೀರಿ. ಮತ್ತು ಇಲ್ಲಿ ಆ್ಯಪ್ ಕ್ಯಾಚಸ್ ಅಂತ ಇಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಬೋದು ಇದ್ರಲ್ಲೇ. ತುಂಬ ಚೆನ್ನಾಗಿದೆ ಆ್ಯಪ್. ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ, ಅದರ್ ಫೈಲ್ಸ್ ಅನ್ನೋದನ್ನು ಕ್ಲಿಯರ್ ಮಾಡಿ, ಸ್ಟೋರೇಜ್ಗೂ ಎನೇಬಲ್ ಆಗುತ್ತೆ, ಜಾಸ್ತಿ ಸ್ಪೇಸ್ ಅನ್ನೋದು ಉಳಿಯುತ್ತೆ ನಿಮಗೆ. ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.